ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿನಿಮಾ ವರ್ಲ್ಡ್. ನಾನು ಈಗ ಸಿನಿಮಾ ಅಪ್ಡೇಟ್ಸ್ಗೆ ಸ್ವಾಗತ ನಿಮಗೆಲ್ಲ. ಈ ವಿಡಿಯೋದಲ್ಲಿ ದರ್ಶನ್ ಅವರು ಒಂದು ಸಿನಿಮಾ ಮೆಚ್ಚುಗೆ ಪಡೆದರು. ಮದಗಜ ಶೂಟಿಂಗ್ ಶುರುವಾಗ್ತಿದೆ, ಇವರ ರತ್ನ ಬೇರೆ ಲ್ಯಾಂಗ್ವೇಜಲ್ಲಿ ಬರ್ತಾಯಿದೆ, ಮತ್ತು ಒಬ್ಬರು ಕನ್ನಡ ನಟಿಯವರ ಟ್ವಿಟರ್ ಕತೆ ಹ್ಯಾಕ್ ಆಗಿದೆ, ಮತ್ತು ಪಿಚ್ಚೆ ಸುದೀಪ್ ಅವರು ಸ್ವಲ್ಪ ಶಾಲೆಯಿಂದ ಎತ್ತು ಪಡೆದಿದ್ದಾರೆ, ಮತ್ತು ಒಂದು ಅಂತಾರಾಷ್ಟ್ರೀಯ ಹೆಮ್ಮಿ ಅಂತ ಒಂದು ಅವಾರ್ಡ್ ಪಡೆದಿದೆ ಒಂದು ಡ್ರಾಮಾ. ಅದು ಯಾವುದು ಅಂತ ಫುಲ್ಲು ನಿಮಗೆ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡ್ರಪ್ಪ. ಒಂದು 500 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಲೈಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೆಯಾಗಿ ಮದಗಜ ಸಿನಿಮಾ, ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾದ ಮದಗಜ ಶೂಟಿಂಗು ಡಿಸೆಂಬರ್ 1 ಬೆಂಗಳೂರಲ್ಲಿ ಪ್ರಾರಂಭವಾಗ್ತಿದೆ. ಇದು 2ನೇ ಶೆಡ್ಯೂಲ್ ಮುಗಿಸ್ಕೊಂಡು ಈಗ ಡಿಸೆಂಬರ್ 1 3ನೇ ಶೆಡ್ಯೂಲಿಗೆ ಸ್ಟಾರ್ಟ್ ಮಾಡ್ತಿದ್ದಾರೆ. 60% ಸಿನಿಮಾ ಮುಗ್ತಿದೆ. ಈ ಸಿನಿಮಾದಲ್ಲಿ ಮೇನ್ ವಿಲನ್ ಬಂದು ಜಗಪತಿ ಬಾಬು ಅವರು ಮೇನ್ ವಿಲನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ನಂತರ ಇದರಲ್ಲಿ ಕನ್ನಡದ ಕೃಷ್ಣದ ಆಶಿಕರ್ನಾಥ್ ಕೂಡ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಇದರಲ್ಲಿ ಒಂದು 2 ಸಾಂಗಿಗೇನು ರವಿ ಬಸ್ಸರ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಡಿಸೆಂಬರ್ 1 ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, 60% ಮುಗಿದಿದೆ. ಇದು ಬಂದು ಮದಗಜ ಅಪ್ಡೇಟ್. ಮತ್ತು 2ನೇ ಅಪ್ಡೇಟ್ ಬಂದುಬಿಟ್ಟು ನಟಿ ಹರ್ಷಿಕಾ ಪುಣಚ್ ಅವರ ಟ್ವಿಟರ್ ಕತೆ ಹ್ಯಾಕ್ ಆಗಿದೆ ಅಂತೆ. 23ನೇ ತಾರೀಕಿಂದ ಅವರು ಟ್ವಿಟರ್ ಕತೆ ಹ್ಯಾಕ್ ಆಗಿದೆ. ಮತ್ತು ಈಗ ರೀಸೆಂಟಾಗಿ ದರ್ಶನ್ ಅವರ ಹೆಂಡತಿಯವ್ರದ್ದು ಕೂಡ ಖಾತೆ ಹೀಗೆ ಹ್ಯಾಕ್ ಆಗಿದ್ದು. ಇದು ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ ಆಗ್ತಿದೆ. ಸುಮಾರು ಪ್ರಧಾನ ಮೋದಿಯಿಂದ ಹಿಡಿದು ಪ್ರತಿಯೊಬ್ಬರು ಸುಮಾರು ಜನೊಂದು ಟ್ವಿಟರ್ ಖಾತೆ ಹ್ಯಾಕ್ ಆಗಿತ್ತು. ಅದರಲ್ಲಿ ವಿಶೇಷ ಅಂದರೆ ಒಂದು ಫಾರಿನರ್ದು ಫೋಟೋ ಇದೆ, ಅವ್ರು ಡಿಪಿಲಿ ಹ್ಯಾಕ್ ಮಾಡಿ ನಂತರ ಒಂದು ನಾಯಿ ಜೊತೆ ಆಟಾಡೋದು, ಮೆಸೇಜ್ ಮಾಡೋದು, ಮಸಾಜ್ ಮಾಡೋದೆಲ್ಲ ವಿಡಿಯೋ ಹಾಕ್ತಿದ್ದಾರೆ ಹರ್ಷಿಕಾ ಪುಣಚ್ ಅವರ ನಟಿಯವರದ್ದು ಟ್ವಿಟರ್ ಖಾತೆ. ಬೇಗ ಸರಿಯಾಗಲಿ ಅವ್ರ ಅಕೌಂಟ್ ರಿಕವರ್ಲಾಗಿ ಅಂತ ಕೇಳಿಸ್ಕೊತೀನಿ, ತಿಳಿಸ್ತಾ ಇದ್ದೀನಿ. ಥರ್ಡ್ ಅಪ್ಡೇಟ್ ಬಂದು ಅಂತಾರಾಷ್ಟ್ರೀಯ ಎಮ್ಮಿ ಅವಾರ್ಡ್ ಅಂತ ಇದೆ. ಅಂತಾರಾಷ್ಟ್ರೀಯ ಎಮ್ಮಿ ಅವಾರ್ಡ್ ಯಾವ್ದು ಪಡೆದಿದೆ ಅಂದರೆ ನಮ್ಮ ಇಂಡಿಯಾದು ನೆಟ್ಫ್ಲಿಕ್ಸಲ್ಲಿ ಒಂದು ಡೆಲ್ಲಿ ಕ್ರೈಮ್ ಅಂತ ಒಂದು ಶೋ, ಒಂದು ಡ್ರಾಮಾ ಸೀರೀಸು, ಅದು ಇಂಟರ್ನ್ಯಾಷನಲ್ ಎಮ್ಮಿ ಅವಾರ್ಡ್ ಅಂತ ಪಡೆದಿದೆ. ಇದು 48th ಇಂಟರ್ನ್ಯಾಷನಲ್ ಎಮ್ಮಿ ಅವಾರ್ಡಲ್ಲಿ ಡೆಲ್ಲಿ ಕ್ರೈಮು ಅಂತ ಒಂದು ಹೇಳಿದ್ನಲ್ಲ, ಅದು ಸೀರೀಸು ನೆಟ್ಫ್ಲಿಕ್ಸ್ ಸೀರೀಸು ಪಡೆದಿದೆ ಅಂತ ತಿಳಿಸ್ತೀನಿ. 4th ಅಪ್ಡೇಟ್ ಬಂದುಬಿಟ್ಟು ಆ್ಯಕ್ಟ್ 1978 ಅಂತ ಸಿನಿಮಾ ಇತ್ತೀಚಿನ ದಿನದಲ್ಲಿ ಭಾರಿ ಪ್ರಶಂಸೆ ಪಡೀತಿದೆ. ಕೋವಿಡ್ ಲಾಕ್ಡೌನ್ ಆಗಿ ನಂತರ ಥಿಯೇಟ್ರ್ ಎಲ್ಲ ಕ್ಲೋಸ್ ಆಗಿ 8 ಬಳಿಕ ಥಿಯೇಟ್ರ್ ಓಪನ್ ಆದ ನಂತರ ಆ ಸಿನಿಮಾಗೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಸ್ಯಾಂಡಲ್ವುಡ್ನ ಡಿ ಬಾಸದ ಚಲನಚಿತ್ರ ನಿರ್ದೇಶನರವರು ಆ ಸಿನಿಮಾ ನೋಡಿ ಪ್ರಶಂಸೆ ಹೊಗಳಿದ್ದಾರೆ. ಆ ಸಿನಿಮಾ ತಂಡವನ್ನು ತಮ್ಮ ಮನೆಗೆ ಕರೆಸ್ಕೊಂಡು ಅವ್ರ ಜೊತೆ ಮಾತಾಡಿ ಊಟ ಉಪಚಾರ ಮಾಡಿ ನಂತರ ಸಿನಿಮಾನ ಹೊಗಳಿದ್ದಾರೆ. ಆ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನಂತರ ಹೊಸಬರ ಸಿನಿಮಾ ಹೊಸಬರನ್ನು ಈ ಥರ ದರ್ಶನ್ ಅವರು ಪ್ರೋತ್ಸಾಹ ಮಾಡ್ತಿರೋದು ಮೆಚ್ಚುವಂತ ಅನ್ನಿಸಿದೆ. ನಂತರ ಕೊನೆ ಅಪ್ಡೇಟ್ ಬಂದುಬಿಟ್ಟು ಪೋಸ್ಟರ್ ಪ್ರಿಂಟರ್ಸ್ ಕಮಲ್ ಅವರ ಯುವರತ್ನ ಸಿನಿಮಾ ಬಗ್ಗೆ. ಯುವರತ್ನ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು ಅಭಿಮಾನಿಗಳಿಗೆ. ಅದರಿಂದ ಆ ಸಿನಿಮಾ ತಂಡ ವ್ಯಕ್ತಪಡಿಸಿರೋದೇನೆಂದರೆ ಸಂತೋಷ್ ನಾಥರಾಮ್, ಡೈರೆಕ್ಟರ್ ಸಂತೋಷ್ ನಾಥರಾಮ್ ತಿಳಿಸಿದ್ದಾರೆ. ಸಿನಿಮಾ ತೆಲುಗಲ್ಲಿ ಡಬ್ ಆಗ್ತಿದೆ, ಇದು ತೆಲುಗಲ್ಲೂ ಕೂಡ ಸಿನಿಮಾ ಬರ್ತಾಯಿದೆ ಅಂತ ಸಂತೋಷ್ ನಾಥರಾಮ್ ತಿಳಿಸಿದ್ದಾರೆ. ಇದು ಅಪ್ಪು ಅಬ್ಬು ಅಭಿಮಾನಿಗಳ ಸಂತೋಷ ಸುದ್ದಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ಯುವರತ್ನ ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ಯುವರತ್ನದ್ದು ಸಾಂಗು ಪವರ್ ಆಫ್ ಯೂತ್ ಅಂತ ಒಂದು ಸಾಂಗು, ಫಸ್ಟ್ ಸಾಂಗು, ಅದು ಡಿಸೆಂಬರ್ 2 ರಿಲೀಸ್ ಆಗ್ತಿದೆ ಒಂಬಾಳೆ ಮ್ಯೂಸಿಕ್ ಅನ್ನೋ ಚಾನಲಲ್ಲಿ, ಯೂಟ್ಯೂಬಲ್ಲಿ 2 ರಿಲೀಸ್ ಆಗ್ತಿದೆ. ಇದು ಅಪ್ಪು ಅಭಿಮಾನಿಗಳಿಗೆ ಸಂತೋಷದ ಸುದ್ದಿ.